ಪ್ರದೀಪ್ ಈಶ್ವರ್ ಏನ್ ಹೇಳಿದ್ದಾರೆ ಗೊತ್ತಾ? ಬೆಳಕೇ ಇಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸೇ ಇಲ್ಲದ ದಾರಿಯಲ್ಲಿ ನಡೆಯುವುದಾದ್ರೂ ಹೇಗೆ ಅಂತ. ನಾನು ಸತ್ತ ಮೇಲೆ ನೀನು ಊರಿಗೆ ಬರಬೇಡ. ಬೆಳಕೇ ನೀ ನಮ್ಮ ಊರ ಬೆಳಕು, ಇಲ್ಲಿ ಬರೀ ಪ್ರದೀಪ್ ಇದ್ದಾರೆ, ಈಶ್ವರ್ ದೂರ ಹೋಗಿದ್ದಾರೆ. ಸೀರಿಯಸ್ ಆಗಿ ಮಾತಾಡಿದ್ರೆ ಇಲ್ಲಿ ಯಾರು ಕೇಳೋದಿಲ್ಲ, ನಾವು ಸ್ವಲ್ಪ ಆ ಥರ ಇದ್ದಾರೆ ಮಾತಾಡ್ಬೇಕು. ಅಯ್ಯೋ ಕೋತಿ ಬೇರೆ ಬಂತು. ಈ ಆಸ್ ಪಾಸ್ ಲೋಗೋ ನೀ ಮೇರಾ ಹಿಂದಿ ಖರಾಬ್ ಕರ್ತೆ, ಇಸ್ಲಿಯೇ ಮೈ ಉಸ್ಸೆ ದೂರ್ ರಹತಾ ಹೂಂ. ಫಿರ್ ಭೀ ಉನ್ ಲೋಗ್ ದೇಖೋ ಪೀಚೆ ಪೀಚೆ ಆತೆ. ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದ್ವಿ, ಸ್ವಿಗ್ಗಿ ನೋಡಿ ಅಲ್ಲಿಂದ ಬರ್ತಾ ಇದೆ. ಏ ಇರಮ್ಮ ಸ್ವಿಗ್ಗಿ ಬರ್ತಾರೆ. ಪ್ರದೀಪ್ ಈಶ್ವರ್ ಬರೆದ ಪ್ರೇಮ ಕತೆ. ನಾ ನಿನಗೆ ನೀ ನನಗೆ ಮೋಡವಾಗುವ, ಮೋಡದಿಂದ ಮಳೆಯಾಗಿ ನಿಂಬೆ ಗಿಡಕ್ಕೆ ನೀರಾಗುವ, ನಿಂಬೆ ಗಿಡದಿಂದ ನಿಂಬೆ ಹಣ್ಣಾಗುವ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನಾಡ. ಗೋವಿಂದ ಬೆಟ್ಟ ಹತ್ತಿ ಕೆಳಗಡೆ ಹೇಳಿದ್ರೆ ಕೈಲಾಸಕ್ಕೆ ಬಂದಂಗೆ. ಇಲ್ಲಿ ಶಿವ ಪಾರ್ವತಿ ಇಬ್ಬರು ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಆಗುವಂತ ಸ್ಥಳ ಇದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಲಿಯನ್ ಮಿಸ್ಟೇಕ್. ನಾವು ಇವತ್ತು ಬಂದಿರುವಂತ ಜಾಗ ಯಾವ್ದು ಕಂಡಿಡ್ರಿ ನೋಡೋಣ. ಹೇಳ್ತಾರೆ ಅನ್ಕೊಂಡಿದ್ಯಾ ಆಡಿಯನ್ಸ್? ಹೇಳ್ತಾರೆ ಅನ್ಕೊತ್ಯಾ? ಹೇಳೇ ಹೇಳ್ತಾರೆ, ಹೇಳೇ ಹೇಳ್ತಾರೆ. ಸೊ ನಾವು ಬಂದಿದ್ದೀವಿ ಶಿವಗಂಗೆಗೆ. ಶಿವಗಂಗೆ ನೋಡೋಣ, ತುದಿಗೆ ಹೋಗ್ತಾ ಇದೀವಿ. ಸೊ ಜರ್ನಿ ಆಗಿರುತ್ತೆ, ತೋರಿಸ್ತೀವಿ ಬನ್ನಿ. ಸೊ ನಾವು ಇವಾಗ ಬಂದಿದ್ದೀವಿ ದಕ್ಷಿಣ ಕಾಶಿಗೆ. ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ? ಬೈಕ್ನ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹಾಕೊಂಡು ಚಪ್ಪಲಿನ ಅಲ್ಲೇ ಅಂಗಡಿ ಹತ್ರ ಬಿಟ್ಟು ಮೆಟ್ಲನ್ನ ಹತ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ನೋಡಿ ಎಷ್ಟೊಂದು ಜನ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ನೋಡಿ ವಜ್ಜಿ ಕೂಡ ಅತಿ ಹಿಡಿತಾ ಇದ್ದಾರೆ. ಸೊ ಸೂಪರ್ ಆಗಿದೆ ವ್ಯೂ ಮಾತ್ರ. ಇಲ್ಲೊಂದು ಸಣ್ಣದಾಗಿ ಒಂದು ರೆಸ್ಟ್ ತೊಗೊಂಡ್ವಿ. ರೆಸ್ಟ್ ತೊಗೊಂಡ್ಮೇಲೆ ನೋಡಿ ಬಸ್ ಬಣ್ಣ ಇದೆ ಇಲ್ಲಿ. ಹಂಗೆ ಕೆಳಗಡೆ ಕ್ಯಾಮ್ರಾ ತಿರುಗಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಎಲ್ಲ ವಯಸ್ಸಿನವರು ಬರ್ತಾ ಇದ್ದಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನವರು ಕೂಡ ಬರ್ತಾ ಇದ್ದಾರೆ. ಈಗ ಆ ಒಳಕಲಲ್ಲಿ ನೀನು ನೀರು ಕೈ ಹಾಕಿದ್ರೆ ನೀರು ಸಿಗುತ್ತೆ ಅಂದ್ಕೊಂಡಿದ್ಯಾ? ಸಿಗುತ್ತಾ? ನೀರಿದ್ರೆ ಸಿಗುತ್ತೆ. ನೀರಿದೆ ಅಂತೆ, ಅದು ಪಾಪ ಮಾಡಿರೋರು ಸಿಗಲ್ವಂತೆ. ಸೊ ನಿನ್ನ ಪರೀಕ್ಷೆ ಅಲ್ಲಿದೆ ಇವತ್ತು. ಪ್ರದೀಪ್ ಈಶ್ವರ್ ಏನು ಹೇಳಿದ್ದಾರೆ ಗೊತ್ತಾ? ಏನು ಹೇಳಿದಾರೆ ಹೇಳು. ಬುಲೆಟ್ಗೆ ಹಾಕು ಸೆಕ್ಯೂರಿಟಿ, ಬುಲೆಟ್ಗೆ ಹಾಕಿ ಸೆಕ್ಯೂರಿಟಿ. ಸೊ ಬಂದ್ವಿ ಫೈನಲ್ ಆಗಿ ಇಲ್ಲಿ ಒಳಕಲ್ಲಿ ಇರೋದು. ಇದೇ ಜಾಗದಲ್ಲಿ ಕ್ಯೂ ನಿಂತಿದ್ದಾರೆ ನೋಡಿ, ಎಷ್ಟೊಂದು ಜನ ಕ್ಯೂ ನಿಂತಿದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ಅಲ್ಲಿ ಹೋಗಿದಂತ ಆಲ್ಮೋಸ್ಟ್ ಎಲ್ಲರಿಗೂ ಒಳಕಲ್ಲು ಒಳಗಡೆಯಿಂದ ನೀರು ಸಿಕ್ಕಿದೆ ಅಂತೆ. ಯಾಕಂದರೆ ಇಲ್ಲಿ ಒಂದು ಹಿಸ್ಟ್ರಿ ಇದೆ. ಒಳಕಲ್ಲು ಸಂಕ್ರಾಂತಿ ಟೈಮಲ್ಲಿ ನೀರು ಉಕ್ಕುತ್ತಂತೆ. ಸೊ ಅದೊಂದು ಹಿಸ್ಟ್ರಿ ಇದೆ ನೋಡಿ. ಎಷ್ಟೊಂದು ಜನ ಇದ್ದಾರೆ. ಕತ್ಲೆ ಕತ್ಲೆ ಗುಹೆ ಥರ ಇದೆ, ಬಂಡೆ ಒಳಗಡೆ ಇದೆ, ಅದನ್ನು ಕೊರೆದು ಅದು ಹೆಂಗೆ ಮಾಡಿದ್ರು ಆ ಕಾಲದಲ್ಲಿ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋವಂಥದ್ದು ಆ ಪೀಕಿಗೆ. ಆ ಪೀಕಿಗೆ ಹೋಗಬೇಕು ಅಂತಂದರೆ ಹಬ್ಬ ಅಷ್ಟು ಸುಲಭ ಅಲ್ಲ. ಬಿಸಿಲು ಟೈಮಲ್ಲಿ ಹೋದರೆ ಕಷ್ಟನೇ. ನಾವು ಬೇರೆ ಚಪ್ಪಲಿ ಶೂ ಎಲ್ಲ ಅಲ್ಲೇ ಕೆಳಗಡೆ ಬಿಟ್ಬಿಟ್ಟಿದ್ವಿ, ಬರೀ ಕಾಲ ನೋಡಿದ್ವಿ. ಅದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ನೋಡಿ. ಎಷ್ಟೋ ಜನ ಆಲ್ರೆಡಿ ಹತ್ಬಿಟ್ಟು ಇಳಿತಾ ಇದ್ದಾರೆ. ಸೊ ಮಧ್ಯೆ ಮಧ್ಯೆ ನಿಮಗೆ ನೀರುಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಶಾಪ್ಗಳು ಸಿಗುತ್ತೆ. ಅದಾದ್ಮೇಲೆ ನೋಡಿ, ಇದೊಂದು ಟೆಂಪಲ್ ಇದೆ, ಶಿವನ ಟೆಂಪಲ್ಲು. ಇಲ್ಲಿ ಯಾರೋ ಪೋಸ್ ಕೊಟ್ಟಿರೋದು ನೋಡ್ಕೊಂಡು 12 ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದಾರಂತೆ. ಕೊನೆಗೆ ಸ್ವಾಮಿಗಳು ಹೇಳ್ತಾರೆ ಇದ್ರ ಬಗ್ಗೆ ಒಂದು ವಿಷಯನ, ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಹೋಗ್ತಾ ಒಂದು ಕವಿತೆ. ನಾ ನಿನಗೆ ನೀಯನಗೆ ಮೋಡವಾಗುವ. ಸೊ ಇಲ್ಲಿ ಒಂದು ಹಿಸ್ಟ್ರಿ ಇದೆ, ಹೊಯ್ಸಳ ರಾಜರ ಹಿಸ್ಟ್ರಿ ಇದೆ. ಈ ಬಂಡೆನ ಹತ್ತೋದಕ್ಕೆ ನೋಡಿ, ಎಷ್ಟೊಂದು ಚೆನ್ನಾಗಿ ಮೆಟ್ಲುಗಳನ್ನ ಮಾಡಿದ್ದಾರೆ. ಪಕ್ಕದಲ್ಲೇ ಕಬ್ಬಣ ಇಟ್ಕೊಂಡು ಹತ್ತೋದಕ್ಕೆ ಕಬ್ಬಣ ಇದೆ. ಮಧ್ಯೆ ಮಧ್ಯೆ ಅದೇ ರೀತಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಸಿಲ್ಕ್ ರೋಡ್ ಟ್ರಾಫಿಕ್ ಆಗುತ್ತಲ್ಲ ಆ ಥರ ನೋಡಿ. ಕೆಳಗಡೆನೂ ಜನ, ಮೇಲ್ಗಡೆಯಿಂದನೂ ಜನ ಒಂದೇ ಸೈಡಲ್ಲಿ. ಸೊ ನೋಡಿ ಬರ್ತಾ ಇದ್ದಾರೆ ಬರ್ತಾನೆ ಇದ್ದಾರೆ ನೋಡಿ. ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಎಷ್ಟೊಂದು ಜನ ಆರ್ಗನೈಸರ್ ಕಡೆಯಿಂದ ಬರ್ತಾರೆ. ಇಲ್ಲಿ ನೋಡಿದ್ರೆ ನೀಲಿ ಶರ್ಟ್ ಇವರೆಲ್ಲ ಆರ್ಗನೈಸರ್ ಕಡೆಯಿಂದ ಬಂದಿರೋದು ನೋಡಿ. ಮೆಟ್ಲುಗಳು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ಗಂಟೆ ಕಟ್ಟಿದ್ದಾರೆ, ಈ ಜಾಗಕ್ಕೆ ಗಂಟೆನ ಅದ ಹೆಂಗೆ ಕಟ್ಟಿದ್ದಾರೆ ಅನ್ನೋದು. ಅಪ್ಪ ಆ ಟೈಮಲ್ಲಿ ಏನು ಇರಲಿಲ್ಲ, ಬಟ್ ಸ್ಟಿಲ್ ಅದೆಲ್ಲ ಕಟ್ಟಿದ್ದಾರೆ ಅಂದ್ರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಲಿಯನ್ ಮಿಸ್ಟೇಕ್. ಸೊ ಸೀರಿಯಸ್ ಆಗಿ ಮಾತಾಡಿದ್ರೆ ಇಲ್ಲಿ ಯಾರು ಕೇಳೋದಿಲ್ಲ, ನಾವು ಸ್ವಲ್ಪ ಆ ಥರ ಇದ್ದಾರೆ ಮಾತಾಡ್ಬೇಕು. ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಾ? ಪ್ರದೀಪ್ ಈಶ್ವರ್ ಅಂತ ಹೇಳಿ ನೋಡಿ, ಪಕ್ಕದಲ್ಲಿ ಇದ್ದಾರೆ ಪ್ರದೀಪ್ ಈಶ್ವರ್. ಇಲ್ಲಿ ಬರೀ ಪ್ರದೀಪ್ ಇದ್ದಾರೆ, ಈಶ್ವರ್ ದೂರ ಹೋಗಿದ್ದಾರೆ. ಸೊ ನಾವಿವತ್ತು ಬಂದಿರುವಂತ ಚಿಕ್ಕು ತುಂಬ ಕ್ರೇಜಿ ಆಗಿದೆ ಎಲ್ಲ ನೋಡಿ. ಜನಗಳೆಲ್ಲ ಇಷ್ಟೊಂದು ಏನೇನೋ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡಿ
ಪ್ರತಿಯೊಬ್ಬರು ಎಲ್ಲ ಬೆಟ್ಟ ಹತ್ತಿದ್ದಾರೆ. ಸೊ ಇಲ್ಲಿ ಒಂದು ಹಿಸ್ಟ್ರಿ ಇದೆ. ಸೊ ದ ವೈಸಳ ಕಿಂಗ್ ಅವರ ವೈಫ್ ಮಗು ಗಂಡು ಮಗು ಹುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇದ್ಯಾವುದೋ ಬೆಟ್ಟದ ತುದಿಯಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊತಾರಂತೆ. ಇದು ನಾನು ಗೂಗಲಲ್ಲಿ ಓದಿದ್ದು. ಸೊ ತಪ್ಪಿದ್ರೆ ಇನ್ಫಾರ್ಮೇಶನ್ ಬೈಕೊಂಬೇಡಿ, ಗೂಗಲ್ ಅವ್ರನ್ನ ಬೈದ್ಬಿಡಿ. ಅದಾದ ಮೇಲೆ ಇದರಲ್ಲಿ ಶಿವಲಿಂಗ ಆ ಥರ ದೇವಸ್ಥಾನಗಳನ್ನ ಕಟ್ಸ್ತಾರಂತೆ. ಆ ಥರ ಒಂದು ಹಿಸ್ಟ್ರಿ ಇದೆ. ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಮಗ. ಹಂಗಂದ್ರೆ ನಾವು ಅಲ್ಲಿ ಹೋಗಿದ್ದೀವಲ್ಲ ಕಾಶಿ, ಅದಕ್ಕೂ ಇದಕ್ಕೂ ಒಂದು ಲಿಂಕ್ ಇದೆ. ಎಲ್ಲ ಶಿವನ ಟೆಂಪಲ್ಗಳೇನೋ ರೂಟಿದೆ ಅಂತೆಲ್ಲ. ಆಮೇಲೆ ಇದು ಲಿಂಗನ್ ಥರ ಕಾಣುತ್ತಂತೆ ಆ್ಯಕ್ಚುಲಿ ಕೆಳಗಿಂದ ನೋಡಿದ್ರೆ. ಅದಕ್ಕೆ ಹಾಂ, ಶಿವನ ಲಿಂಗನ್ ಥರ ಆ ಥರ ಇದೆ ಗೂಗಲಲ್ಲಿ. ಆ ಥರ ಇದೆ, ಏನು ಸಕ್ಕದಾಗಿದೆ. ಇಟ್ಸ್ ರಿಯಲಿ ಗುಡ್ ವ್ಯೂ, ಶುಡ್ ಕಮ್ ವಿತ್ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ. ಅಭಿ ಹಿಂದಿ ಮೇ ಬಾತ್ ಕರ್ತಾ ಹೂಂ, ಮೇರಾ ಹಿಂದಿ ಹಿಂದಿ ಕಾ ಅಭಿ ಏಕ್ ಚಾನಲ್ ಹೇ, ಲೇಕಿನ್ ಲೋಗೋ ನೇ ಯೇ ಆಸ್ ಪಾಸ್ ಲೋಗೋ ನೇ ಮೇರಾ ಹಿಂದಿ ಖರಾಬ್ ಕರ್ತಾ ಹೈ, ಇಸ್ಲಿಯೇ ಮೇ ಉಸ್ಸೆ ದೂರ್ ರಹತಾ ಹೂಂ. ಫಿರ್ ಭಿ ಉನ್ ಲೋಗ್ ದೇಖೋ ಪೀಚೆ ಪೀಚೆ ಆತಾ ಹೈ, ಫಿರ್ ಭಿ ಮೇ ಐಸಾ ಕರ್ತಾ ಹೂಂ, ದೇಖೋ ಡ್ರೋನ್ ಶಾಟ್ ಕರ್ ರಹಾ ಹೂಂ ಅಭಿ. ಅದಾದ್ಮೇಲೆ ನೀವು ಬಸವಣ್ಣನ ಹತ್ರ ಹೋಗ್ಬೇಕು. ಬಸವಣ್ಣನ ಹತ್ರ ಹೋಗ್ಲಿಕ್ಕೆ ನೋಡಿ ಈ ಥರ ಮೆಟ್ಲುಗಳನ್ನ ಮಾಡಿದ್ದಾರೆ. ಬಸವಣ್ಣನ ಹತ್ರ ನಾವು ಇವಾಗ ಫೈನಲ್ ತುದಿ ತುಟ್ಟ ತುದಿಗೆ ಬಂದಿದ್ದೀವಿ. ಇಲ್ಲಿ ತುಟ್ಟ ತುದಿನಲ್ಲಿ ಬಸವಣ್ಣನನ್ನು ಸ್ಥಾಪನೆ ಮಾಡಿದ್ದಾರೆ, ಕೆತ್ತಿದ್ದಾರೆ. ಇದು ಕತ್ತದು ಹಿಡಿಯೋದು ಸ್ವಲ್ಪ ಡಿಫಿಕಲ್ಟ್, ಹುಷಾರಾಗ ತ್ರೀ ಹಿಡಿದಿ. ಓ ಮೈ ಗಾಡ್, ಕೋತಿ ನೋಡಿ ಹೆಂಗಿತ್ತು, ಸೂಪರ್. ಹಾ, ಬಾಳೆಹಣ್ಣು ಕಿತ್ಕೊಂತು ಆರಾಮಾಗಿ ಬಾಳೆಹಣ್ಣು ತಿಂತು. ಓ ಮೈ ಗಾಡ್, ಚಿಕ್ಕಬಡೆ ಕೋತಿಗಳಿದಾವೆ ಅಲ್ಲಿ. ನೀವೇನಾದರೂ ತಗೊಂಡೋಗ್ತೀರಾ ಅಂದರೆ ಬಾಳೆಹಣ್ಣುಗಳನ್ನ ತಗೊಂಡೋಗಿ ಕೈಲಿ ಇಟ್ಕೊಂಡೋಗಿ ಇದನ್ನ ಕಿತ್ಕೊಂತವೆ. ಸ್ವಲ್ಪ ಹುಷಾರಾಗಿ. ಸೊ ಇವಾಗ ಆ ಬೆಟ್ಟ ಹತ್ತಿ ಆಯಿತು. ಈ ಕಡೆ ಇನ್ನೊಂದು ಸೈಡಲ್ಲಿ ಇನ್ನೊಂದು ಬೆಟ್ಟ ಇದೆ, ಒಂದು ಟೆಂಪಲ್ ಇದೆ. ಮೇಲ್ಗಡೆ ಬೇಕಂದರೆ ತಂಪು ಪಾನೀಯ ಮಾರುವಂಥ ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ ನೋಡಿ. ಅದೇ ಬೆಟ್ಟ ನಾವು ಹತ್ತಿದ್ವಿ, ಅದಾದ್ಮೇಲೆ ಈ ಕಡೆ. ಟೆಂಪಲ್ ಇದೆ, ಟೆಂಪಲ್ ಆದ್ಮೇಲೆ ಸುತ್ತ ನೋಡಿದ್ರೆ ತುಂಬಾ ಜನಗಳು ಬಂದಿದ್ದಾರೆ. ಟ್ರಾವೆಲ್ ಅನ್ನೋದು ಇವತ್ತು ಕರೋನಾ ಬಂದ ಆದ್ಮೇಲೆ ಟ್ರಾವೆಲ್ ಇಂಡಸ್ಟ್ರಿ ಎಷ್ಟು ಬೆಳೆದಿದೆ ಅಂದ್ರೆ ಯಾರು ಕೂಡ ಊಹೆ ಕೂಡ ಮಾಡುತ್ತಲ್ಲ. ಹಲೋ ಗೈಸ್, ಇವತ್ತು ಬೆಟ್ಟ ಹತ್ತಿದ್ದೀವಿ, ಶಿವಗಂಗಾ ಬೆಟ್ಟ ಹತ್ತಿ. ಇವತ್ತು ತುಂಬ ಹೊಟ್ಟೆ ಅಷ್ಟು ನೀರು ತಂದಿದ್ದು, ಎರಡು ಬಾಟ್ಲನ್ನು ಕುಡ್ಕೊಟ್ಟೆ. ಸೊ ಇವಾಗ ಅದಕ್ಕೆ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದ್ವಿ. ಸ್ವಿಗ್ಗಿ ನೋಡಿ ಅಲ್ಲಿಂದ ಬರ್ತಾ ಇದೆ. ಏ ಇರಪ್ಪ, ಆ ಸ್ವಿಗ್ಗಿ ಬರ್ತಾರೆ, ಚೆನ್ನಾಗಿದೆ, ಎಲ್ಲರೂ ಬರ್ಬೋದು ಅದನ್ನೇ ಹೇಳ್ತಾ ಇರ್ತೀನಿ. ಅವ್ನು ಭಜನ ಅದು ಅದೊಂದು ಕಲ್ಲು ನೋಡಿ, ತುಂಬ ಚೆನ್ನಾಗಿದೆ. ಆ ಕಲ್ಲ ಇಲ್ಲಿ ಕಟ್ ಮಾಡಿದಾಗಿದೆ, ಅದನ್ನ ಇದು ಮಾಡಿದ್ದಾರೆ ನೋಡಿ. ಯಾರ್ಯಾರೋ ಬರ್ತಾರೆ, ನಿಮ್ಮ ಮಕ್ಕಳು ಪ್ಲಾಸ್ಟಿಕ್ ಎಲ್ಲ ಹಾಕೋಗ್ತಾರೆ, ಕಾಮನ್ ಸೆನ್ಸ್ ಇದೆ. ಬುಕ್ಕಿಂಗ್ ಬರ್ರಿ, ಎಲ್ಲಾದರೂ ಬನ್ನಿ, ಏನಾದರೂ ತೊಗೊಂಬಂತು, ಆದರೆ ವಾಪಸ್ ತೊಗೊಂಡೋಗ್ರಿ ನೋಡಿ. ಈ ಥರ ಎಸೆದ್ರೆ ಅದು ಪ್ಲಾಸ್ಟಿಕ್ ಬಾಟ್ಲು. ಹೆಂಗೆ ಇಳಿತಾ ಇದಾರೆ ಕೆಳಗಡೆ ಹೋಗ್ತಾ ಹೋಗ್ತಾ ಯಾರೋ ಒಬ್ಬ ಏನು ಕಷ್ಟಪಟ್ಟು ಇಷ್ಟಪಟ್ಟು ಇಳಿತಾ ಇದಾರೆ. ಗೋವಿಂದ ಅಂದ, ನಾನು ಗೋವಿಂದ ಅಂದೆ. ಗೋವಿಂದ. ಸೊ ಈ ಸ್ವಾಮಿಗಳನ್ನು ನಾನು ಹಿಸ್ಟ್ರಿನ ಕೇಳಿದೆ ಈ ಟೆಂಪಲ್ ಬಗ್ಗೆ. ಅವ್ರು ಹೇಳಕ್ಕೆ ಹೋದ್ರು, ಆ ಟೈಮಲ್ಲಿ ಮ್ಯೂಸಿಕ್ ಓಡ್ತಾ ಇತ್ತು ನೋಡಿ. ಮ್ಯೂಸಿಕ್ನ ಆಫ್ ಮಾಡಿ ಇಷ್ಟನ್ನ ಹೇಳ್ತಾರೆ. ಇದು ಕೈಲಾಸ ಬಾಗಿಲು ಅಂತ ಈ ಸ್ಥಳ. ಬೆಟ್ಟ ಹತ್ತಿ ಕೆಳಗಡೆ ಹೇಳಿದ್ರೆ ಕೈಲಾಸಕ್ಕೆ ಬಂದಂಗೆ. ಇಲ್ಲಿ ಶಿವ ಪಾರ್ವತಿ ಇಬ್ಬರು ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಆಗುವಂತಹ ಸ್ಥಳ ಇದು. ಅದಕ್ಕೋಸ್ಕರ 12 ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ 12 ಕಡೆ ಹೋಗ್ಬೇಕು. ಇಲ್ಲೊಂದೇ ಕಡೆ ದರ್ಶನ ಆಗುತ್ತೆ, ದರ್ಶನ ಮಾಡಿಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದು. ಆಲ್ರೈಟ್, ಮತ್ತೆ ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆಗೆ. ಒಳ್ಳೊಳ್ಳೆ ಪ್ಲಾನ್ಗಳು ನಡೀತಾ ಇದ್ದಾವೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೆಲ್ಲ ಇದೇ ಥರ ಇರಲಿ. ಸೊ ಥ್ಯಾಂಕ್ ಸೋ ಮಚ್ ಫಾರ್ ವಾಚಿಂಗ್. ಆಸ್ ಆಲ್ವೇಸ್, ಲವ್ ಯು ಆಲ್, ಬೈ. If you like the episode, please share, like, comment and subscribe. Subscribe.